ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಹೊಸ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿರಿ, ನಾನು ಅದೇ ಥರ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲಿ ಬ್ಲೌಸ್ನ ಶಾಪಿಂಗ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವೀಡಿಯೋನ ಮಾಡಿ ಹಾಕಿದ್ದೆ. ಸೊ ತುಂಬ ಜನಕ್ಕೆ ತುಂಬ ಇಷ್ಟ ಆಗಿದೆ, ನಿಮ್ಮ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು, ನನಗೆ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ತುಂಬ ಜನ ತುಂಬ ಥರ ಕ್ವೆಶನ್ಸ್ನ ಕೇಳಿದ್ರಿ ಆ ವಿಡಿಯೋ ಹಾಕಿದ್ಮೇಲೆ. ಹಾಂ ಮ್ಯಾಮ್, ನೀವು ಸರಿಯಾಗಿ ಅಡ್ರೆಸ್ನ ಮೆನ್ಷನ್ ಮಾಡಿಲ್ಲ, ಆ ಥರ ಎಲ್ಲ ಮೆಸೇಜ್ನ ಮಾಡಿದ್ರಿ ನನಗೆ. ಸೊ ನಾನು ಕಮೆಂಟ್ ಮಾಡಿ ಹೇಳಿದ್ದೀನಿ, ನಾನು ಎಲ್ಲಿ ನಾನು ಶಾಪ್ ಅಡ್ರೆಸ್ ಎಲ್ಲ ಡೀಟೇಲ್ ಆಗಿ ಕಮೆಂಟ್ ಮಾಡಿ ಕೂಡ ಹೇಳಿದೆ. ಸೊ ತುಂಬ ಜನಕ್ಕೆ ತುಂಬ ಅದು ರೀಚ್ ಆಗಿಲ್ಲ ಆ ಮೆಸೇಜು. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಕಂಪ್ಲೀಟ್ ಆಗಿ ಎಲ್ಲಿ ಶಾಪ್ ಮಾಡಿದೆ ಅಂತ ಅಡ್ರೆಸ್ನ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ನಾನೊಂದಷ್ಟು ವೆಲ್ವೆಟ್ ಬ್ಲೌಸ್ನ ಅಲ್ಲಿ ಬೈ ಮಾಡಿದ್ದೆ ಅಂತ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟೆಲ್ಲ ವೆಲ್ವೆಟ್ ಬ್ಲೌಸಸ್ನ ನಾನು ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಮತ್ತು ಯಾವ ಥರ ಸ್ಟಿಚ್ ಮಾಡ್ತೀನಿ ಎಲ್ಲ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಅದು ಕೂಡ ನಿಮಗೆ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡುವ ಇವತ್ತಿನ ವಿಡಿಯೋನ. ಫ್ರೆಂಡ್ಸ್, ಮೊದಲನೇದಾಗಿ ನಿಮಗೆ ಶಾಪ್ ಅಡ್ರೆಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಈ ಶಾಪ್ ಬ್ಯಾಗೇ ಕೊಟ್ಟಿದ್ದಾರೆ ನನಗೆ, ಶಾಪಲ್ಲಿ ಈ ಬ್ಯಾಗ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಡ್ರೆಸ್ ಯಾವ ಥರ ಇದೆ ಅಂತ. ದಿ ಸಿಲ್ಕ್ ಶಾಪ್ ಅಂತ ಇದೆ, ಈ ಯೂನಿಟ್ ಆಫ್ ಬಾದ್ಶಾ ಅಂದರೆ ದ ಬಾದ್ಶಾದು ಯೂನಿಟ್ ಇದು, ದಿ ಸಿಲ್ಕ್ ಶಾಪ್ ಇದು. ಸಿಲ್ಕ್ ಶಾಪ್ ಅಂತ ಇದೆ ಶಾಪ್, ಶಾಪ್ ನೇಮೇ ದಿ ಸಿಲ್ಕ್ ಶಾಪ್ ಅಂತ ಇದೆ. ನೋಡಿ, ಇದು ದೇವರಾಜ್ ಅರಸು ರೋಡಲ್ಲಿರೋದು, ಮೈಸೂರು ದೇವರಾಜ್ ಅರಸು ರೋಡಲ್ಲಿರೋದಿದು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ನಿಮಗೆ ಯಶಸ್ವಿ ಗೊತ್ತಿದೆ ಅಲ್ವಾ, ಯಶಸ್ವಿ ತುಂಬಾ ಫೇಮಸ್ ಶಾಪ್ ಅದು, ಸ್ಯಾರಿ ಶಾಪ್ ಅದು. ಸೊ ಯಶಸ್ವಿಯಿಂದ ಸ್ವಲ್ಪ ಒಂದು ಮೂರ್ನಾಲ್ಕು ಶಾಪ್ ಆದಮೇಲೆ ದಿ ಸಿಲ್ಕ್ ಶಾಪ್ ಅಂತ ಸಿಗುತ್ತೆ. ಭೀಮ್ಜೀಸ್ ಅಂತ ಭೀಮ್ಜೀಸ್ ಕೂಡ ಇದೆ, ಭೀಮ್ಜೀಸ್ ಪಕ್ಕ ಅಲ್ಲ, ಪಕ್ಕದ ಶಾಪೇ ದಿ ಸಿಲ್ಕ್ ಶಾಪು. ಇನ್ನು ಹೇಳಬೇಕು ಅಂದರೆ ಡ್ಯಾಸಲ್ಸ್, ಈ ಶಾಪ್ ಇರೋದು ಡ್ಯಾಸಲ್ಸ್ ಎದುರುಗಡೆನೆ, ದಿ ಸಿಲ್ಕ್ ಶಾಪ್ ಅಂತ. ಅರಸು ರೋಡಲ್ಲಿ ಈ ಶಾಪ್ನ ಹುಡ್ಕೋದು ಅಷ್ಟು ದೊಡ್ಡ ವಿಷಯ ಏನಲ್ಲ, ಸೊ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಈ ಸಿಲ್ಕ್ ಶಾಪ್ ಅಂತ ಇದು. ಸೊ ಈ ಶಾಪ್ ನಿಮಗೆ ಆರಾಮಾಗಿ ಸಿಗುತ್ತೆ. ನೋಡಿ, ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಅಷ್ಟೇ ಅಡ್ರೆಸ್ನ ಮೆನ್ಷನ್ ಮಾಡಿರೋದು, ಅದು ಬಿಟ್ಟು ಫರ್ದರ್ ಏನೂ ಮಾಡಿಲ್ಲ. ಸೊ ಆದ್ರಿಂದ ನಾನು ಅಷ್ಟೇ ನಿಮಗೆ ಅಡ್ರೆಸ್ ಡೀಟೇಲ್ಸ್ ಕೊಡೋಕ್ಕಾಗಿತ್ತು. ಮತ್ತು ಫ್ರೆಂಡ್ಸ್, ತುಂಬ ಜನ ತುಂಬ ಫೋನ್ ನಂಬರ್ ಕೊಡಿ ಅಂತಲೂ ಕೇಳಿದ್ದೀರಾ, ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ ಅದನ್ನು ನೋಡಿ, ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ನಿಮಗೆ ತೀರಾ ಅಡ್ರೆಸ್ ಗೊತ್ತೇ ಆಗಿಲ್ಲ ಅಂದರೆ ಆ ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ನೀವು ಅಡ್ರೆಸ್ನ ರೀಚ್ ಆಗ್ಬೋದು. ನೋಡಿ, ಫೋನ್ ನಂಬರ್ ಡೀಟೇಲ್ಸ್ನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಕೆಳಗಡೆ. ಫಸ್ಟ್ ಟೈಮ್ ನಾನು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಸೊ ಈ ಸರಿ ನಾನು ಅಡ್ರೆಸ್ನ ಕ್ಲೀನಾಗಿ ಹೇಳಿದ್ದೀನಿ, ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಅದನ್ನು ಕ್ಲೀನಾಗಿ ಹೋಗಿ ಚೆಕ್ ಮಾಡಿ, ಸಪೋಸ್ ನಿಮ್ಗೆ ಅಡ್ರೆಸ್ ಸಿಕ್ಕಲೇ ಇಲ್ಲ ಅಂದರೆ ಕಾಲ್ ಮಾಡಿ ನೀವು ಎಂಕ್ವೈರಿ ಮಾಡಿ ರೀಚ್ ಆಗ್ಬೋದು ಶಾಪ್ನ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತೀನಿ ವೆಲ್ವೆಟ್ ಬ್ಲೌಸಸ್ನ, ಎಷ್ಟು ವೆಲ್ವೆಟ್ ಬ್ಲೌಸ್ನ ಆ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ. ನೋಡಿ, ಫಸ್ಟ್ ಒನ್ ಇದು, ಇದು ನೋಡಿರ್ತೀರ, ನಾನು ಹಾಕಿರ್ತೀನಿ ವಿಡಿಯೋಸಲ್ಲಿ, ವಿಡಿಯೋದಲ್ಲೆಲ್ಲ ಹಾಕಿದ್ದೆ ನಾನು ಲಾಸ್ಟ್ ವಿಡಿಯೋಸಲ್ಲೆಲ್ಲ. ಇದು ನನ್ನ ಮಗನ ನಾಮಕರಣ ಟೈಮಲ್ಲಿ ರೆಡ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ತಗೊಂಡಿದ್ದು. ನೋಡಿ ಯಾವ ಥರ ಇದೆ ಅಂತ. ಇದಕ್ಕೆ ಬ್ಯಾಕ್ ಬಟನ್ ಕೊಡಿಸಿದ್ದೀನಿ. ಇದಕ್ಕೆ ಯಾವುದೇ ವರ್ಕ್ ಮಾಡಿಸಿಲ್ಲ ಇದು, ಈ ವೆಲ್ವೆಟ್ ಮೇಲೇ ಪೂರ್ತಿ ಜರಿ ವರ್ಕ್ ಇತ್ತು. ಸೊ ಅದರಿಂದ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತ ನಾನು ತಗೊಂಡೆ. ನೋಡಿ, ಬಾರ್ಡರ್ ಎಲ್ಲ ಡಿಫ್ರೆಂಟ್ ಆಗಿದೆ. ಕ್ಲಾತ್ ಆಗಿರ್ಬೋದು, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಥಿಕ್ ಆಗಿದೆ ಕ್ಲಾತು, ಯಾವಾಗಲೂ ವರ್ಕ್ ಮಾಡಿಸಿ ಹಾಕೊಳ್ಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಜಸ್ಟ್ ಪೀಸ್ನ ತೊಗೊಂಡು ಸ್ಟಿಚ್ ಮಾಡಿಸಿ ವೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ. ಇದಕ್ಕೆ ನಾನು 3200 ಸಮಥಿಂಗ್ ಕೊಟ್ಟಿದ್ದೆ, ಒಂದು 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಿದ್ದು ನಾನು. ನೋಡಿ, ಬಾರ್ಡರ್ ಎಲ್ಲ ಯಾವ ಥರ ಇದೆ ಅಂತ. ಇದಕ್ಕೆ ಬೆಲ್ಟ್ ಕೂಡ ಕೊಡಿಸಿದ್ದೀನಿ. ನೆಕ್ಸ್ಟ್ ಒನ್ನು ನೋಡಿ,
ಇದು ನಾನು ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಪಾಪು ನಾಮಕರಣ ಸಾರಿ ನನ್ನ ಫ್ರೆಂಡ್ ಪಾಪು ಬರ್ತ್ಡೇಗೆ ಹೋಗಿದ್ದೆ, ಅವಾಗ ವೇರ್ ಮಾಡಿ ತೋರಿಸಿದ್ದೆ ನಿಮಗೆ ಈ ಬ್ಲೌಸ್ನ ನೋಡಿ, ಬ್ಯಾಕ್ ಡಿಸೈನ್ ಯಾವ ಥರ ಇದೆ ಅಂತ ನೋಡಿ. ಬಾರ್ಡರ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಖುಷಿಯಾಗಿದೆ ಅಂದರೆ ಕ್ಲಾತ್ ತುಂಬಾ ಚೆನ್ನಾಗಿದೆ, ವೆಲ್ವೆಟ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೀನಾ ಬಜಾರಲ್ಲಿ ತೊಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿನ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ತುಂಬಾ ವೆರೈಟಿ ಆಫ್ ವೆಲ್ವೆಟ್ ಕೂಡ ನಿಮಗೆ ಸಿಗುತ್ತೆ, ಸಿಲ್ಕ್ ವೆಲ್ವೆಟ್ ಆ ಥರ ಎಲ್ಲ ಸಿಗುತ್ತೆ. ಆದ್ದರಿಂದ ನನಗೆ ತುಂಬಾ ಖುಷಿ ಅಲ್ಲಿ ತೊಗೊಳೋದಂದರೆ. ಈ ವೆಲ್ವೆಟ್ ಪೀಸ್ಗೆ ನಾನು 1800 ಸಮಥಿಂಗ್ ಏನೋ ಕೊಟ್ಟೆ, ನೆನಪಿಲ್ಲ, ತುಂಬ ವರ್ಷ ಆಯಿತು, 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಿದ್ದು ನಾನು, ಅಷ್ಟೊಂದು ನೆನಪಿಲ್ಲ. ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ, ಇದು ತುಂಬ ಜನಕ್ಕೆ ತುಂಬಾ ಇಷ್ಟ ಆಯಿತು ನೋಡಿ. ಇದು ಸಿಲ್ಕ್ ವೆಲ್ವೆಟ್, ಇದು ನಾರ್ಮಲ್ ವೆಲ್ವೆಟು, ಇದು ಸಿಲ್ಕ್ ವೆಲ್ವೆಟು ನೋಡಿ, ಎಷ್ಟು ಶೈನಿಂಗ್ ಇದೆ ಅಂದರೆ ತುಂಬಾ ಶೈನಿಂಗ್ ಇದೆ. ನೋಡಿ ಇದ್ರ ಮೇಲೆ ಪಿಕಾಕ್ ಮತ್ತು ಎಲಿಫೆಂಟ್ ಡಿಸೈನ್ ಎಲ್ಲ ಇದೆ, ಜರಿ ವರ್ಕ್ ಮಾಡಿದ್ದಾರೆ, ತುಂಬಾ ರಿಚ್ ಆಗಿದೆ. ಜಸ್ಟ್ ಈ ಥರ ಒಂದು ಕ್ಲಾತ್ನ ನಾವು ತೊಗೊಂಡು ಬೈ ಮಾಡಿ ಸ್ಟಿಚ್ ಮಾಡಿಸಿದ್ರೆ ಸಾಕು, ತುಂಬಾ ಗ್ರ್ಯಾಂಡಾಗಿ ಎಲಿಗೆಂಟಾಗಿ ಕಾಣುತ್ತೆ. ತುಂಬಾ ಇಷ್ಟಪಟ್ಟು ತೊಗೊಂಡೆ ಈ ವೆಲ್ವೆಟ್ ಪೀಸ್ಗೆ ನಾನು 2200 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಒಂದು ವೆಲ್ವೆಟ್ ಬ್ಲೌಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಜಸ್ಟ್ ಪ್ಲೈನ್ ವೆಲ್ವೆಟ್ ಬ್ಲೌಸ್, ಇದು ಪ್ಲೈನ್ ವೆಲ್ವೆಟ್ ಪೀಸ್ ಇದು. ಇದನ್ನ ತಗೊಂಡು ನಾನು ವರ್ಕ್ ಮಾಡಿಸಿರೋದು ಇದನ್ನ ನಾನು ನೋಡಿ, ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂತ. ಜಸ್ಟ್ ಏನೂ ಇರಲಿಲ್ಲ, ಜಸ್ಟ್ ಪ್ಲೈನ್ ವೆಲ್ವೆಟ್ ಪೀಸ್ ಇದು. ಸೊ ಇದನ್ನ ನಾನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು. ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಡಿಫ್ರೆನ್ಸ್ನ ಹೇಳ್ತೀನಿ. ಇದನ್ನು ನಾನು ಬೈ ಮಾಡಿದ್ದು, ಈ ವೆಲ್ವೆಟ್ ಪೀಸ್ನ ಬೈ ಮಾಡಿದ್ದು ನಾನು ಮೀನಾ ಬಜಾರಲ್ಲಿ, ಮೈಸೂರು ಮೀನಾ ಬಜಾರಲ್ಲಿ ಬೈ ಮಾಡಿದ್ದು. ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನೋಡಿ, ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ವೆಲ್ವೆಟ್ ಅಂತ ನೋಡಿ. ಈ ಥರ ಎಲ್ಲ ಬಂದ್ಬಿಡುತ್ತೆ ನೋಡಿ, ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನೋಡಿ, ಯಾವ ಥರ ಇದೆ ಅಂತ. ಈ ಥರ ಎಲ್ಲ ಬಂದ್ಬಿಡುತ್ತೆ ಥ್ರೆಡ್ಡು ನೋಡಿ. ಇದಕ್ಕೆ ಒಳಗಡೆ ಲೈನಿಂಗ್ ಎಲ್ಲ ಹಾಕಿ ಹೊಲಿಸಿದ್ರು ಕೂಡ ಈ ಥರ ಬರುತ್ತೆ, ಅಷ್ಟು ಚೆನ್ನಾಗಿಲ್ಲ ಮೆಟೀರಿಯಲ್ಲು. ಜಸ್ಟ್ ಪ್ಲೇನ್ ವೆಲ್ವೆಟ್ ಪೀಸ್ನ ತೊಗೊಂಡು ವರ್ಕ್ ಮಾಡಿಸಿರೋದು ಇದು ನಾನು. ಕ್ಲಾತು ಅಷ್ಟೇ, ಅಷ್ಟು ಕ್ವಾಲಿಟಿ ಇಲ್ಲ. ಅದು ಸಿಲ್ಕ್ ಶಾಪಲ್ಲಿ ತೊಗೊಂಡಿದ್ದು ವೆಲ್ವೆಟ್ಗೆ ಕಂಪೇರ್ ಮಾಡಿದ್ರೆ ಈ ವೆಲ್ವೆಟ್ ಅಷ್ಟು ಕ್ವಾಲಿಟಿ ಇಲ್ಲ, ಮೆಟೀರಿಯಲ್ಲು ಅಷ್ಟೇ ಅಷ್ಟು ಚೆನ್ನಾಗಿಲ್ಲ. ಇದು ಜಸ್ಟ್ ನಾನು 350 ಕೊಟ್ಟು ತೊಗೊಂಡಿದ್ದು ಈ ಪೀಸು, ಅದೆಲ್ಲ ನಿಮಗೆ ಈ ವೆಲ್ವೆಟ್ ನಿಮಗೆ 1000-2000 ಮೇಲೆಲ್ಲ ಸಿಗುತ್ತೆ. ಮಿನಿಮಮ್ 1800 ಇಂದ ಸ್ಟಾರ್ಟ್ ಆಗುತ್ತೆ, ನಿಮಗೆ ಅಪ್ ಟು 3.2 ಸಿಗುತ್ತೆ. ಬಟ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿರುತ್ತೆ ಆ ವೆಲ್ವೆಟು. ಈ ವೆಲ್ವೆಟ್ ತುಂಬಾ ಡೆಲಿಕೇಟೆಡ್ ಆಗಿದೆ, ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ. ಇದೇ ಮೇಜರ್ ಡಿಫ್ರೆನ್ಸ್ ವೆಲ್ವೆಟ್ ಬ್ಲೌಸಲ್ಲಿ, ನಾವು ಎಷ್ಟು ಪ್ರೈಸ್ ಜಾಸ್ತಿ ಕೊಡ್ತೀವಿ ಅಷ್ಟು ನಮಗೆ ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ. ಫ್ರೆಂಡ್ಸ್ ನೀವೆಲ್ಲ ನೋಡಿರ್ತೀರಾ, ಇದು ನಾನು ಸೀಮಂತ ಟೈಮಲ್ಲಿ ನನ್ನ ಬ್ಲೂ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಇದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು. ಸೊ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಆದ್ದರಿಂದ ಯಾವುದೋ ಒಂದು ಮೆಟೀರಿಯಲ್ನ ತೊಗೊಂಡು ಹೇಗೋ ವರ್ಕ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ನಾನು ನನ್ನ KSIC ಮೈಸೂರು ಸಿಲ್ಕ್ ಬ್ಲೂ ಕಲರ್ ಶೇಡ್ ಸ್ಯಾರಿಗೆ ವೈಟ್ ವೆಲ್ವೆಟ್ ಬ್ಲೌಸ್ನ ತೊಗೊಂಡಿದ್ದೀನಿ ನೋಡಿ. ಇದನ್ನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ ನಾನು 2200 ಸಮಥಿಂಗ್ ಕೊಟ್ಟಿದ್ದೀನಿ, ತುಂಬ ದಿನದಿಂದ ಹುಡುಕ್ತಾ ಇದೆ, ಸಿಕ್ಕಿರಲಿಲ್ಲ, ಇವಾಗ ನನಗೆ ಸಿಕ್ತು. ಆ ಶಾಪಲ್ಲಿ ನಾನು ಕೇಳಿದ್ದೆ ಈ ಥರದೊಂದು ನನಗೆ ತರಿಸ್ಕೊಡಿ ಅಂತ, ಲಾಸ್ಟ್ ಟೈಮ್ ನಾನು ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ನೆಕ್ಸ್ಟ್ ಟೈಮ್ ನನಗೆ ಈ ಥರದೊಂದು ಪೀಸ್ನ ತರಿಸ್ಕೊಡಿ ಅಂತ. ಮತ್ತು ನಾವು ಒಂದು ಮೇನ್ ಇನ್ಫಾರ್ಮೇಷನ್ ಏನಂದರೆ, ನೀವು ಅಲ್ಲಿ ಆ ಶಾಪಲ್ಲಿ ನಿಮಗೆ ಎಷ್ಟು ಪೀಸಸ್ ಬೇಕು ಅಂದರೆ, ಬಲ್ಕಾಗಿ ತುಂಬ ಜನ ತೊಗೊಳೋದಿದ್ದರೆ, ತುಂಬ ಪೀಸಸ್ ವೆಲ್ವೆಟ್ ಪೀಸಸ್ ಬೇಕು ಅಂದರೆ ಆರ್ಡ್ರ್ ಕೊಟ್ಟರೆ ನೀವು ಅವರು ನಿಮಗೆ ತರಿಸ್ಕೊಡ್ತಾರೆ. ನಿಮಗೆ ಎಷ್ಟು ಬಲ್ಕಾಗಿ ಆರ್ಡ್ರ್ ಕೊಟ್ಟರು ಅವರು ತರಿಸ್ಕೊಡ್ತಾರೆ. ನಿಮಗೆ ಯಾವ ಶೇಡಲ್ಲಿ ಬೇಕು ಮತ್ತು ಯಾವ ಥರ ಜರಿ ವರ್ಕ್ ಬೇಕು ಆ ಥರ ಎಲ್ಲ ಕಲರ್ ಎಲ್ಲ ಹೇಳಿದ್ರು ಕೂಡ ನಿಮಗೆ ಅವ್ರು ಆರ್ಡ್ರ್ ಕೊಟ್ಟರೆ ನೀವು ಅವರು ನಿಮಗೆ ರೆಡಿ ಮಾಡಿ ತರಿಸ್ಕೊಡ್ತಾರೆ. ನೋಡಿ ನೆಕ್ಸ್ಟ್ ಒನ್ನು, ಇದು ರೆಡ್ ಶೇಡಲ್ಲಿ ತೊಗೊಂಡೆ ಒಂದು, ನನ್ನ ಗ್ರೀನ್ ಕಲರ್ KSIC ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು. ಸೊ ಅದಕ್ಕೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ ನೋಡಿ, ಯಾವ ಥರ ಇದೆ ಅಂತ ಬ್ಲೌಸು.
ಚುಮ್ಕಿ ವರ್ಕ್ ಎಲ್ಲ ಇದರಲ್ಲೇ ಇತ್ತು, ಜಸ್ಟ್ ನಾನು ಸ್ಟಿಚ್ ಮಾಡಿಸ್ಕೊಂಡೆ ಅಷ್ಟೇ, ಫರ್ದರ್ ಏನೂ ಮಾಡಿಲ್ಲ. ನೋಡಿ ಯಾವ ಥರ ಸ್ಟಿಚ್ ಮಾಡಿಸಿದ್ರಿ ಅಂತ ತೋರಿಸ್ತಿದ್ದೀನಿ ನಿಮಗೆ. ಬ್ಯಾಕ್ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ, ಸೊ ವೇರ್ ಮಾಡೋದಕ್ಕೇನೆ ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ಫ್ರೆಂಡ್ಸ್ ನೋಡ್ರಿ ಅಲ್ವಾ, ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ತುಂಬ ಜನಕ್ಕೆ ಶಾಪ್ ಅಡ್ರೆಸ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು, ಸೊ ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.